ಫೈಲ್ಸ್ನೆಲ್ಲ ತಲುಪಿಸಿದ್ರ ನನಗದೆಲ್ಲ ಗೊತ್ತಿಲ್ಲ. ಸಿ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನನಗೆ ಟೈಮ್ ಕನ್ಸ್ಟ್ರೇಂಟ್ ಇರೋದ್ರಿಂದ ಕೆಲಸ ಬೇಗ ಮುಗಿಬೇಕು ಅಷ್ಟೆ. ಎಸ್ ಪ್ಲೀಸ್ ಫಾಲೋ ಅಪ್. ಓಕೆ ಬಾನು, ಕಾಲ್ ಬ್ಯಾಕ್ ಸೂನ್. ರೀ ಕುಡಿಕೆ ತುಂಬಾ ಬಿಗಿ ಆಗ್ತಾ ಇದೆ ಬಾನು. ಗಂಟು ಬಿಚ್ಚೋ ಪ್ರತಿಯೊಂದು ಪ್ರಯತ್ನಗಳು ಕಗ್ಗಂಟಿಗೆ ದಾರಿ ಮಾಡ್ಕೊಡ್ತಾ ಇದೆ. ಏನ್ರಿ ಹೇಳ್ತಾ ಇದ್ದೀರಾ? ವಿಜಿ ಏನ್ ಮಾಡಿದಾನೆ ಗೊತ್ತಾ ಬಾನು? ನಿನ್ನೆ ಗೀತಾ ಮನೆಯಲ್ಲಿ ಇಲ್ಲ ಅಂತ ಇಡೀ ರಾತ್ರಿ ಗೀತಾ ಮನೆ ಕಿಟಕಿ ಮುಂದೆ ಕೂತಿದಾನೆ. ಇದರಲ್ಲೇ ಗೊತ್ತಾಗುತ್ತೆ ವಿಜಿ ಗೀತಾನ ಎಷ್ಟು ಹಚ್ಚಿಕೊಂಡು ಬಿಟ್ಟಿದಾನೆ ಅಂತ. ಆದ್ರೆ ವಿಧಿ ನೋಡು, ಅನನ್ಯಾನ ವಿಜಿ ಬದುಕಲ್ಲಿ ಕರ್ಕೊಂಡು ಬಂದಿದೆ. ಏನ್ ಮಾಡೋದು ಇವಾಗ? ರೀ ಸಮಾಧಾನ ಮಾಡ್ಕೊಳ್ಳಿ. ಅದೇಕ್ ಸಮಾಧಾನ ಮಾಡ್ಕೊಳ್ಳಿ ಬಾನು, ನನಗಂತೂ ಮುಳ್ಳಿಂದ ನಿಂತ ಹಾಗಾಗ್ತಾ ಇದೆ. ಕ್ಷಣಕ್ಷಣಕ್ಕೂ ಸಾಯ್ತಾ ಇದ್ದೀನಿ. ರೀ ನೀವು ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ, ಯಾವುದೋ ಒಂದು ದಾರಿನ ಹುಡುಕೋಣ. ದಾರಿ ಹುಡ್ಕೊಂಡು ಇವಾಗ ಕೂತ್ಕೊಳಕಾಗತ್ತಾ ಬಾನು? ನನ್ನಿಂದ ಸೃಷ್ಟಿಯಾಗಿರೋ ಸಮಸ್ಯೆಗೆ ನಾನೇ ಪರಿಹಾರ ಕೊಡಬೇಕು. ಗೀತಾ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಗೀತಾ ವಿಜಿ ಈ ರೀತಿ ಕಷ್ಟ ಪಡ್ತಾ ಇರೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಬಾನು. ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ನಿಂತ ಕಾಲಲ್ಲೇ ಎಲ್ಲಾ ಸಮಸ್ಯೆನೂ ಬಗೆಹರಿಸೋದಕ್ಕಾಗತ್ತಾ? ಬಗೆಹರಿಸಕ್ಕಾಗತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ಒಂದು ಕ್ಷಣ ಧೈರ್ಯ ಮಾತ್ರ. ನಡಿ ಬಾನು, ಎಂ ಡಿ ಸರ್ ಹತ್ರ ಹೋಗಿ ನಡೆದಿರೋದೆಲ್ಲ ಹೇಳಿ, ನಾನು ಕ್ಷಮೆ ಕೇಳ್ತೀನಿ. ರೀ ಏನ್ರಿ ಹೇಳ್ತಾ ಇದ್ದೀರಾ? ಅದು ಹೇಗ್ರಿ ಸಾಧ್ಯ? ಹೇಗೋ ಹೇಳೋಣ ಬಾನು. ಇವಾಗ ಹೇಳಲಿಲ್ಲ ಅಂತಂದ್ರೆ ನನ್ನ ಮಗನ ಭವಿಷ್ಯಕ್ಕೆ ನಾನೇ ಮುಳುವಾಗ್ತೀನಿ. ಬಾಬಾನು. ಅಯ್ಯೋ, ಇವ್ರು ಹೋಗಿ ಸತ್ಯ ಹೇಳಿದ್ರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಲ್ಲ, ಏನ್ ಮಾಡ್ಲಿ? ಬಾನು, ಏನ್ ಯೋಚನೆ ಮಾಡ್ತಾ ಇದೀಯ ಬಾನು? ಬಾ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ನಿಮಗೆ ಮಾತು ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನನ್ನ ಮಗನ ಪ್ರೀತಿ ಕಿತ್ಕೊಳ್ಳೋ ಕೆಲಸಕ್ಕೆ ಕೈ ಹಾಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸರ್. ಈಗ ಉಳಿದಿರೋದು ನನಗೊಂದೇ ದಾರಿ, ನಿಮ್ಮ ಮುಂದೆ ಬಂದು ಸತ್ಯನ ಹೇಳೋದು. ಸತ್ಯ ಹೇಳೋದಕ್ಕೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ಆದರೆ ನನಗೆ ಧೈರ್ಯ ಮಾತ್ರ ನೀವೇ ಕೊಡಬೇಕು. ಅಬ್ಬಾ, ಅಲ್ಲ ಗೀತಾ, ಬೈಕಲ್ಲಿ ಹೋಗಕ್ಕೆ ಎಷ್ಟು ಸುಸ್ತಾಗ್ತಿದೆ, ಇನ್ನಿನ್ ಸೈಕಲ್ ಅಲ್ಲಿ ಹೆಂಗೆ? ದಟ್ ಈಸ್ ದಿ ಪವರ್ ಆಫ್ ವುಮನ್ ವಿಜಿ. ಆದ್ರೂ ನನ್ಗೆ ಈ ಕೆಲಸ ತುಂಬಾ ಇಷ್ಟ ಆಯ್ತು ಗೀತಾ. ಬೆಳಗ್ಗೆ ಬೆಳಗ್ಗೆ ಒಂದು ರಾಶಿ ಹೂವು ಇಟ್ಕೊಂಡು ಆ ಚುಮ್ ಚುಮ್ ಚಳಿಯಲ್ಲಿ ಇಷ್ಟಪಡೋ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಮನೆ ಮನೆಗೆ ಹೋಗೋದು, ವಾವ್. ಹೌದಪ್ಪ, ಹುಡುಗಿರ ಜೊತೆಗಿದ್ರೆ ಹುಡುಗರಿಗೆಲ್ಲ ವಾವೆ. ಸರ್ ಏನ್ ಬೇಕು? ಮುತ್ತು. ಮುತ್ತಾ? ಸರ್ ಇಲ್ಲಿ ತುತ್ತು ಸಿಗುತ್ತೆ, ಮುತ್ತು ಸಿಗಲ್ಲ ಸರ್. ಅಣ್ಣ ಅವನ್ ಮಾತೇನ್ ಕೇಳ್ತೀರಾ? ಎರಡು ಮಸಾಲ ದೋಸೆ ಕೊಡಿ. ಸರಿ ಮೇಡಮ್. ಗೀತಾ, ಈ ಸಪ್ಲೈ ನಂತರ ತುಂಟ ಅಲ್ಲ? ಹೌದು ವಿಜಿ, ನಿನ್ ಜೊತೆಗೆ ಇರೋರೆಲ್ಲ ತುಂಟ್ರೆ ಆಗಿರ್ತಾರೆ ಬಿಡು. ಮತ್ ನೀನ್ ಯಾಕೆ ತುಂಟಿ ಆಗಿಲ್ಲ ವಿಜಿ? ಹಲೋ ವಿಜಿ, ಏನ್ ನೋಡ್ತಿದ್ಯಾ? ನೀನ್ ಇದೇ ರೀತಿ ನಗ್ನಗ್ತಾ ಇರ್ಬೇಕು ಗೀತಾ. ನಿನ್ನೆ ಹತ್ಕೊಂಡಲ್ಲ, ಆ ರೀತಿ ಹತ್ಕೊಂಡ್ರೆ ನನ್ ಕೈಯಲ್ಲಿ ನೋಡಕ್ಕಾಗಲ್ಲ. ನಿನ್ನೆ ವಿಷಯನ ಮರ್ತ್ಬಿಡು ವಿಜಿ, ಹಳೆ ಗಾಯ ಅನ್ನೋದು ಎಲ್ರಿಗೂ ನೆನ್ಪಿರುತ್ತೆ. ಆದ್ರೆ ಅದನ್ನ ಕೆರೆದು ಅದನ್ನ ಹಸಿ ಮಾಡ್ಕೊಂಡು
ಅದರ ಮೇಲೆ ಉಪ್ಪು ಹಾಕೊಂಡು ನಮಗೆ ನಾವೇ ನೋ ಮಾಡ್ಕೊಳ್ಳಕ ಆಗುತ್ತಾ ಅದಕ್ಕೆ ನ್ಯಾವತ್ತು ನಾನು ನೀನು ಅವಿಷ್ಯದ ಬಗ್ಗೆ ಮಾತಾಡೋದು ಬೇಡ ಓಕೆನಾ ನೀನೇ ಹೇಳಿದ ಮೇಲೆ ನಾನು ದೇವರನೇ ಅವಿಷ್ಯ ಮಾತಾಡಲಾಗಿತ್ತು ನಿನಗೆ ನೋವಾಗಂತ ವಿಷಯನ ನಿನ್ನ ಹತ್ರ ಸುಳಿಯೋಕೆ ಬಿಡಲ್ಲ ವಿಜಿ ನನ್ನ ಮನಸಲ್ಲಿ ಇರುವ ಗಾಯ ಮಾಯ ಆಗಕ್ಕೆ ನೀನೇ ಕಾರಣ ನೀನೇನಾದರೂ ನನ್ನ ಜೀವನದಲ್ಲಿ ಬರದೇ ಹೋಗಿದ್ದಿದ್ರೆ ನಾನು ಈಗ ಇರ್ತಿರಲಿಲ್ವೇನು ನೀ ನನ್ನ ಹತ್ರ ಬಂದು ಜಗಳ ಆಡ್ತಾ ಆಡ್ತಾ ನನ್ನ ಛಲ ತುಂಬದೆ ಆಮೇಲೆ ನೀ ನನಗೆ ಪ್ರೀತಿ ತೋರಿಸ್ದೆ ಆದ್ರೆ ನನಗೆ ಈಗಿರೋ ಭಯ ಒಂದೇ ಒಂದಂದ್ರೆ ಅರೆ ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಅಪ್ಪ ಹೇಗಿದ್ದೀರಾ ಕೋಲ್ಕತ್ತಾ ಹೇಗಿದೆ ಆರಾಮಾಗಿದ್ದೀರಾ ಹಲೋ ಹಲೋ ಅಪ್ಪ ಕೇಳಿಸ್ತಿದ್ಯಾ ಹಲೋ ಹಲೋ ಅಪ್ಪ ಒಂದು ನಿಮಿಷ ಮೇಬಿ ಇಲ್ಲಿ ನೆಟ್ವರ್ಕ್ ಇಲ್ಲ ಒಂಚೂರು ಆ ಕಡೆ ಹೋಗಿ ಫೋನ್ ಮಾಡ್ತೀನಿ ರೀ ಅಯ್ಯೋ ನನ್ನ ಹೆಂಡತಿ ಜೊತೆ ಮಾತಾಡಬೇಕಂದ್ರೆ ನಮ್ಮ ಮಾವ ಫೋನ್ ಮಾಡಬೇಕಾ नूर वर्ष आयु वैशाली ना भानुमति बंद फस्ट टाइम बंद वैशाली जानवी बनी यार बंद नोड़ इवन नम फ्यूचर इंजीनियर इवेर जॉइंट नोड़ता नम मने दंपति समेत कालिटिबिट्टिदीरा आक्चुअली नाने करिबेकु अंत इद्दे अष्टरोळगे नीवे बंदुबिट्रल्ल सर ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅದಕ್ಕೆ ನಾವಿಬ್ರು ಬಂದಿದ್ದೀವಿ ಓಕಣ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ನಾನೇ ನಿನ್ನನ್ನ ಕರೀಬೇಕು ಅಂತ ಇದ್ದೆ ಅಷ್ಟರೊಳಗೆ ನೀನೇ ಬಂದುಬಿಟ್ಟಿದ್ಯಾ ಸರಿ ಇಲ್ಲ ಮಾತಾಡೋಣ ಬಿಡು ಸರ್ ಹಾಗಲ್ಲ ಸರ್ ಅದು ಏನಂದ್ರೆ ನನ್ನ ಮಗ ಒಂದು ನಿಮಿಷ ಇರ ಎಲ್ಲರೂ ಮನೆಯಲ್ಲಿ ಸೇರಿದೀವಿ ಈ ಕಾಫಿ ತಿಂಡಿ ಎಲ್ಲ ಮುಗಿದ ಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಮುಖ ಮುಖ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ ಕಾಫಿ ತಿಂಡಿ ವೇರ್ ಪಾಟ್ ಸರ್ ಈಗ ಅದೆಲ್ಲ ಏನು ಬೇಡ ಸುಮ್ಮನೆ ಇರಯ್ಯ ನಿನ್ನ ಹೆಸರನ್ನ ನಾನು ಸ್ವಲ್ಪ ಜಾಸ್ತಿ ತಿನ್ಬೋದು ಅವ್ರು ಬೇಡ ಅಂದ್ಬಿಟ್ರೆ ಸುಮ್ಮನೆ ಇದ್ದು ಬಿಡದಾ ಹೋಗದೇನು ನೋಡಿ ಕಾಫಿ ತಿಂಡಿ ಸೂರ್ಯಪ್ರಕಾಶ್ ಅವರೇ ನೀವು ನಿಮ್ಮ ಶ್ರೀಮತಿ ಜೊತೆ ಬಂದಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಬನ್ನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ಕೊಂಡು ಮಾತಾಡೋಣ ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಈಗದೆಲ್ಲ ಏನು ಬೇಡ ಸುಮ್ಮನೆ ಇರ ಈಗ ನೆಂಟ ಆಗ್ತಾ ಇದ್ದೀಯ ನೀನು ನೀನು ಬೇಡ ಅಂದ್ರೆ ನಾನು ಸುಮ್ಮನೆ ಇರಕಾಗುತ್ತಾ ಕಾಫಿ ಕುಡಿಯೋ ಅಷ್ಟರಲ್ಲಿ ಆ ಬರಬೇಕಾದವರು ಬಂದುಬಿಡ್ತಾರೆ ಯಾರು ಮೊಮ್ಮಗಳ ಮೊಮ್ಮಗಳ ವಿಷಯ ಮಾತಾಡಕ್ಕೆ ಅಂತ ಬರೋರಮ್ಮ ಹಾ ನೀವು ಕಳಿಸಿರೋ ಹುಡುಗರೇ ತುಂಬಾ ಚೆನ್ನಾಗಿದೆ ಅನನ್ಯಗಂತೂ ತುಂಬಾ ಇಷ್ಟ ಆಯ್ತು ಸರ್ ಅದೇನಂದ್ರೆ ನಾನು ಬಂದಿರೋದು ಬೇರೆ ವಿಷಯನೇ ಮಾತಾಡಕ್ಕೆ
ಬ್ಲಾಂಕ್ ಆಗ್ಬಿಡ್ರಿ. ಅಲ್ಲ ನೀವು ಇಲ್ಲಿ ಹೇಗೆ ಬಂದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೇಗೆ ನಡ್ಕೊಂಡು? ಅಲ್ಲ ಎಲ್ಲೋದ್ರೂ ನೀವೇ ಸಿಗ್ತಾ ಇದ್ದೀರಲ್ಲ ಅದಕ್ಕೆ. ಅಂದ್ರೆ ನಾನು ಸಿಕ್ಕ್ರೆ ನಿಮಗೆ ಖುಷಿನಾ ಅಥವಾ ಬೇಜಾರಾ? ಬೇಜಾರು ಯಾಕಾಗತ್ತೆ, ಖುಷಿನೇ. ಮತ್ತೆ ಕೂತ್ಕೋ ಅಂತ ಮಾತುಗೂ ಹೇಳಿಲ್ವಲ್ರಿ. ಹೋಟ್ಲ ನಮ್ಮ ಅಪ್ಪಂದ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ದು ತಿಂಡಿ ಆಗಿದೆ ಅಲ್ವಾ? ತಿಂಡಿ ಆದ್ರೆ ಇಲ್ಲಿಗೆ ಬರಕ್ಕಿದೆ ದೇವಸ್ಥಾನ ನಾ ಬಂದ್ ಕೈ ಮುಕ್ಕೊಂಡು ಹೋಗಕ್ಕೆ. ಓಕೆ, ನನಗೊಂದು ಮಸಾಲೆ ದೋಸೆ, ನಿಮಗೇನು ಆರ್ಡರ್ ಮಾಡ್ಲಿ? ನನಗೂ ಮಸಾಲೆ ದೋಸೆನೇ. ಮಸಾಲೆ ದೋಸೆ ರೆಡಿ. ಅರೆ ಇದೇನ್ರಿ, ಕೇಳಿದ ತಕ್ಷಣ ಬಂದ್ಬಿಡ್ತು. ಈ ಹೋಟ್ಲ ಸ್ಪೆಷಾಲಿಟಿನೇ ಅದು. ತಿನ್ನಿ. ಲೇಡೀಸ್ ವಾಶ್ ಅಲ್ವಾ, ನೀವು ತಿನ್ನಿ. ನೀವು ತಿನ್ನಿ, ಇಲ್ಲ ದೋಸೆ ತಣ್ಣಗಾಗತ್ತೆ. ನೀವು ತಿನ್ನೋದೊಂಥರ ಚೆನ್ನಾಗಿದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಹೌದು, ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ನೀವು ಸಿಗ್ತಿರಲ್ಲ, ಇದನ್ನೆಲ್ಲ ನೋಡಿದ್ರೆ ನಿಮ್ಗೇನ್ ಅನ್ಸತ್ತೆ? ಅನ್ಸಕ್ ಏನ್ರಿ ಇದೆ, ನೀವಿಷ್ಟು ಸ್ಲೋ ಆಗಿ ಯಾಕೆ ತಿಂತಿದ್ದೀರಾ ಅಂತ ಅನ್ಸ್ತಾ ಇದೆ. ಬೇಗ ಬೇಗ ತಿನ್ಬೇಕು ರೀ, ಇಲ್ಲ ದೋಸೆ ಯಾರಾಗುತ್ತೆ. ನಿಮ್ಗೆ ದೋಸೆ ತಿನ್ನಕ್ ಬರಲ್ಲ, ಇರಿ ನಾನೇ ತಿನ್ಸ್ತೀನಿ. ಪಲ್ಲೆ ಎತ್ಕೊಬೇಕು, ಚಟ್ನಿ ಅದ್ಕೊಬೇಕು, ಸಾಂಬಾರ್ ಅದ್ಕೊಬೇಕು. ತಿನ್ನಿ 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 ತಿನ್ನಿ, ಬೇಗ 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 ತಿನ್ಬೇಕಿಲ್ಲ, ಬಿಸಿ ಯಾರಾಗ ಹೋಗುತ್ತೆ. ತಿನ್ರಿ. ಇನ್ನೊಂದ್ ಚೂರು ಫಾಸ್ಟ್ ಆಗಿ ತಿನ್ರಿ. ಏನದು ಅಂತ ಮುಖ್ಯವಾದ ವಿಷಯ? ಯಾರನ್ನ ಹುಡುಕ್ತಾ ಇದ್ದೀರಾ? ನಿಮ್ ಸೊಸೆನಾ? ಹಾ, ಸೊಸೆ ಬಗ್ಗೆನೇ ಮಾತಾಡೋದಿತ್ತು. ಅತ್ತೆಗೆ ಸೊಸೆ ಅಗಳನ್ನ ತೋರಿಸೋದಕ್ಕೆ ಅಂತಾನೆ ಕರ್ಕೊಂಡು ಬಂದಿದ್ದಾರೆ. ಇಫ್ ಯು ಡೋಂಟ್ ಮೈಂಡ್, ಅವಳು ಸ್ವಲ್ಪ ಆಚೆ ಹೋಗಿದ್ದಾಳೆ. ಹಾ, ಇನ್ನೇನು ಬರ್ತಾಳೆ. ಓಕೆ, ಆದ್ರೆ ನಾನು ಹೇಳಬೇಕಾಗಿರೋದು. ಬರ್ಬೇಕಾದವ್ರು ಬಂದ್ರಲ್ಲ ಶಾಸ್ತ್ರಿಗಳು, ಬನ್ನಿ. ನಾನು ಹೇಳ್ತಿದ್ದೇವೇನು, ಬರೋರಿದ್ದಾರೆ ಬರೋರಿದ್ದಾರೆ ಅಂತ. ಅವರೇ ಇವ್ರು ಶಾಸ್ತ್ರಿಗಳು. ಕೂತ್ಕೊಳ್ಳಿ. ಹೌದು ಶಾಸ್ತ್ರಿಗಳೇ, ಈಗ ನಾನು ಹೇಳಿದ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ? ತಯಾರಾಗಿದೆ ಮಂಜುನಾಥ್ ರಾಯ್ರೆ. ಓ, ನನ್ನ ಬುದ್ಧಿಗೆ ಸ್ವಲ್ಪ. ಮೊದಲು ತಾವು ಕುಡಿಯೋದಕ್ಕೆ ಏನು ತಗೋತೀರಾ? ಅಯ್ಯಯ್ಯೋ, ಏನು ಬೇಡ ಮಂಜುನಾಥ್ ಅವರೇ, ಎಲ್ಲ ಆಗಿದೆ. ಹಾಗಾದರೆ ಮಾತುಕತೆ ಶುರು ಮಾಡೋಣ. ನನ್ನ ಮೊಮ್ಮಗಳಿಗೆ ನೋಡ್ತಾ ಇರೋದು ಇವ್ರ ಮಗನಿಗೆ. ಎಲ್ಲ ಸರಿಯಾಗಿ ನೋಡ್ಕೊಂಬಂದಿದ್ದೀರಾ? ಓಹೋ, ನೀವು ಕೊಟ್ಟ ನಿಮ್ಮ ಮೊಮ್ಮಗಳಿಗೆ ಹುಡುಕ್ತಾ ಇರೋ ಹುಡುಗನ ಜನ್ಮ ದಿನಾಂಕ, ರಾಶಿ, ನಕ್ಷತ್ರ ನೋಡಿಕೊಂಡು ಜಾತಕನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಓಹೋ, ಈಗ ನಿಮ್ಮ ಮೊಮ್ಮಗಳ ಜಾತಕನೂ ನೋಡಿ ಹೊಂದಾಣಿಕೆ ಆಗತ್ತೋ ಇಲ್ವೋ ಅಂತ ಹೇಳ್ತೀನಿ. ಶರತ್ ಚಂದ್ರ, ಅನ್ನ ನಿನ್ ಜಾತಕ ಕೊಟ್ಟಿಲ್ವೇನ? ಅಪ್ಪಾಜಿ,
ನಾನೀಗಾಗಲೇ ಅನನನ್ ಜಾತಕನ ಶಾಸ್ತ್ರಿಗಳಿಗೆ ಕಳಿಸಾಗಿದೆ. ಓ ಹೌದಾ? ಅಯ್ಯೋ ಕೊಟ್ಟಿದ್ದಾರೆ, ನಾನು ನೋಡ್ತೀನಿ ಅಂತ ಹೇಳಿದೆ. ಸರಿ ಸರಿ, ಬೇಗ ನೋಡಿ ಹೇಗೆ ಕೂಡ ಬರ್ತದೆ ಅಂತ. ಅಯ್ಯೋ ವಿಜಿ ಜಾತಕ ನೋಡ್ತಾರ ಈಗ? ನಾನು ಜಾತಕನ ಬದಲಾಯಿಸಿರೋದು ಏನಾದರೂ ಗೊತ್ತಾಗ್ಬಿಟ್ರೆ. ಯಾಕೆ ಅನನ್ಯ ಇನ್ನು ಮನೆಗೆ ಬಂದಿಲ್ವಲ್ಲ, ಯಾಕೆ? ಅದೇ ಮಾವ, ಇವತ್ತು ಅವಳಿಗೆ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಇತ್ತು, ಇನ್ನೇನ್ ಬಂದ್ಬಿಡ್ತಾಳೆ. ಜಾನ್ವಿ, ಅವಳಿಗೆ ಫೋನ್ ಮಾಡಿ ಬೇಗ ಬರಕ್ ಹೇಳಮ್ಮ, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಅವಳು ಇಲ್ಲದೆ ಇದ್ರೆ ಹೇಗೆ ಹೇಳು? ಇಲ್ಲೇ ಮಾಡುವುದಾಗಿತ್ತು, ನೋಡಿ ಒಂದು ತರಲೇನ. ದೇವ್ರೇ, ಈಗ ಅದೇನಾಗುತ್ತೋ, ನನ್ನ ನೀನೇ ಕಾಪಾಡಬೇಕು. ನಿನ್ನ ಏನೋ ಅನ್ಕೊಂಡಿದ್ದೆ ವಿಜಿ, ಆದ್ರೆ ನೀನು ಆ ಗೀತಾ ಇರುವಾಗ್ಲೇ ನನ್ನ ಜೊತೆ ಫ್ಲರ್ಟ್ ಮಾಡ್ತೀಯ ಅಂದ್ರೆ ಭಲೇ ಇದೆಯಾ ನೀನು? ಎಲ್ಲೋ ಒಂದ್ ಕಡೆ ಆ ಗೀತಾಗಿಂತ ನಿಂಗ್ ನಾನೇ ಇಷ್ಟ ಆಗಿರ್ಬೇಕು. ಒಳ್ಳೇದಾಯ್ತು, ನಿನ್ನ ಅವಳನ್ನ ದೂರ ಮಾಡೋಕ್ಕೆ ನನಗಿಷ್ಟು ಸಾಕು. ಎಷ್ಟೇ ಧೈರ್ಯ ನಿನ್ಗೆ, ಅದು ನನ್ ಗಂಡನ ಕೈಲೆ ತಿನ್ಸ್ಕೊಂತಿದ್ಯಾ ನಿನ್ನ? ಗೀತಾ, ನಾನ್ ನಿನ್ನ ಕ್ಷಮಿಸಲ್ಲ ವಿಜಯ್, ನಾನ್ ನಿನ್ನ ಕ್ಷಮಿಸಲ್ಲ. ನೀನ್ ಮಾಡ್ತಿರೋದು ಸರಿನಾ? ನೀನೆ ನನ್ನ ಪ್ರಪಂಚ ಅಂತ ನಾನ್ ಅನ್ಕೊಂಡಿದ್ನಲ್ಲ ವಿಜಿ, ನನ್ನ ಸ್ಥಾನದಲ್ಲಿ ಬೇರೆಯವ್ರು ಯಾರನ್ನ ಕೂರಿಸ್ತಿದ್ಯಲ್ಲ ವಿಜಿ, ಇದು ನ್ಯಾಯನ ವಿಜಿ? ನೀನ್ ಈ ರೀತಿ ಮಾಡ್ಬೋದ ವಿಜಿ, ಹೇಳು ಹೇಳು ವಿಜಿ. ನೆನ್ನೆ ನೀನೆ ನನ್ಗೆ ಹೇಳ್ದಲ್ಲ ವಿಜಿ, ನೀನ್ ನನ್ನಿಂದ ದೂರ ಆಗೋದು ನನ್ಗೆ ನೆನ್ಸ್ಕೊಳಕ್ಕೂ ಆಗ್ತಿಲ್ಲ ಅಂತ. ಈಗ ನೀನೇನ್ ಮಾಡ್ತಿದ್ಯಾ ವಿಜಿ? ಅಲ್ಲ ಗೀತಾ, ನನ್ ಮಾತು ಕೇಳು. ಮೆತ್ತಕ್ಕೆ ಮರಿ ನೀರ್ ಕುಡೀರಿ, ನೀರ್ ಕುಡಿ. ನೀರ್ ಕುಡೀರಿ, ಮೇಲೆ ನೋಡಿ, ಮೇಲೆ ನೋಡಿ, ಮೇಲೆ ರೀ. ಯಾರೋ ನಿಮ್ಮನ್ನ ನೆನ್ಸ್ಕೊಂತಿರ್ಬೇಕು. ಯಾರೋ ಅಲ್ಲ, ನಮ್ ತಾತನೇ ನನ್ನ ನೆನ್ಸ್ಕೊತಿದ್ದಾರೆ. ಒಂದ್ ನಿಮಿಷ, ನಮ್ ತಾತ ಕಾಲ್ ಮಾಡ್ತಿದ್ದಾರೆ, ನಾನು ಮಾತಾಡ್ಕೊಂಡು ವಾಪಸ್ ಬರ್ತೀನಿ.
ನನಗೆ ಕಾಟ ಕೊಡಕ್ಕೆ ಅಂತಾನೆ ಹುಟ್ಟಿದ್ಯಾ ನೋಡು ಇಂತ ಟೈಮ್ ಅಲ್ಲೂ ಕಾಟ ಕೊಡಬೇಕಾ ನೀ ನನಗೆ ಇಂತ ಟೈಮ್ ಅಲ್ಲಿ ನಾನು ಎಂತ ಟೈಮ್ ಅಲ್ಲಿ ಫೋನ್ ಮಾಡಿದಿನಿ ನೀನ್ ಯಾರ್ ಜೊತೆ ಇದ್ಯಾ ವಿಜಯ ಬಾವುನ್ ಜೊತೆನಾ ನೋಡು ತಲೆ ಅಟೆ ಸಾಕು ನಾನು ಯಾಕೆ ಈಗ ಮನೆಗೆ ಬರಬೇಕು ಅದನ್ನ ಹೇಳು ಮನೆಗೆ ನಿ ಮತ್ತೆ ಮಾವ ಬಂದಿದ್ದಾರೆ ಅಷ್ಟೇ ಅಲ್ಲ ಶಾಸ್ತ್ರಿಗಳು ಬಂದಿದ್ದಾರೆ ನಿನ್ನ ಮದುವೆ ಮಾತುಕತೆ ನಡೆಯತೈತೆ ನೀ ಇಲ್ಲಿ ಇರಬೇಕಿತ್ತು ಅಂತ ಎಲ್ಲರೂ ಹೇಳ್ತಿದ್ದಾರೆ ಬೇಗ ಬಾರೆ ಸೀರಿಯಸ್ಲಿ ನಿಜನಾ ನೀನು ಹೇಳ್ತಿರೋದು ಹೌದಾ ಅಂತ ಕಣ್ಣಿ ಕೇಳು ಬೇಗ ಬಾರೆ ಓಕೆ ಓಕೆ ನಾನು ಈಗಲೇ ಮನೆಗೆ ಬರ್ತೀನಿ अरे ಏನ್ ವಿಜಿ ನೀನು ನನ್ನನ್ನ ಬಿಟ್ಟೆ ದೋಸೆ ತಿಂದಿದ್ಯಾ ತುಂಬಾ ಹೊಟ್ಟೆ ಹಸಿದಾಯ್ತು ಗೀತಾ ಅದಕ್ಕೆ ಮಾತಾಡಿದಾಯ್ತಾ ಗೀತಾ ಮಾವ ಹೇಗಿದ್ದಾರಂತೆ ನಾನು ಮಾತಾಡಿದ ಮುಗಿತು ವಿಜಿ ಅಪ್ಪ ಚೆನ್ನಾಗಿದ್ದಾರೆ ಅಲ್ಲ ವಿಜಿ ನಾನು ಬರತನಕ ಕಾಯಕ ಆಗಿಲ್ವಾ ನಾನು ಬರಷ್ಟ್ರಲ್ಲಿ ತಿಂದು ಮುಗಿಸ್ಬಿಟ್ಟಿದ್ಯಲ್ಲ ಅದೇನಾಯ್ತು ಗೊತ್ತಾ ಗೀತಾ ದೋಸೆ ಬಂತಾ ನೋಡಿ ನನ್ನ ಕೈಗೆ ಇರಕಾಗಲಿಲ್ಲ ಹೊಟ್ಟೆ ಚುರ್ರಮುರು ಚುರ್ರಮುರು ಅಂದ್ಬಿಡ್ತು ಅದಕ್ಕೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ತಿನ್ಬಿಟ್ಟೆ ದೇವ್ರೆ